ರವೀಂದ್ರ ದಾಖಲಾತಿಗಳು ಯಾರು ರೈತರು ಸೃಷ್ಟಿ ಮಾಡಿಸ್ತಿದ್ದೀರಲ್ಲ ಅವ್ರಿಗೆಲ್ಲ ದಾಖಲಾತಿಗಳು ನಾವು ಸರ್ಕಾರದವರೇ ಕೊಟ್ಟು ಅದು ರಾಜ್ಯದಾರ ಇರ್ಬೋದು MLA ಇರ್ಬೋದು AC ಇರ್ಬೋದು DC ಇರ್ಬೋದು ಇವರೆಲ್ಲ ಕೊಟ್ಟು ಇವತ್ತು ಅವರು 50-60 ವರ್ಷದಿಂದ ಮಾವಿನ ಗಿಡಗಳನ್ನು ಹಾಕೊಂಡಿದ್ದಾರೆ ಆ ಮಾವಿನ ಗಿಡಗಳನ್ನ ಏಕೈಕಿ ಬಂದು ಅದನ್ನ ಕಿತ್ತಾಕಂತವ್ರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಇದು ಮಾತ್ರ ನ್ಯಾಯ ಹಂಗೇನಾದ್ರು ಇವರು ಈಗ ನೋಡಿ ಈಗ ಬಡವರಿಗೆ ಅನ್ಯಾಯ ಮಾಡಂತ ಪ್ರಶ್ನೆ ಬರೋದಿಲ್ಲ ನಡೀತಾ ಇದೆ ಕೇಳಿ 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 ಬೇಲಿಯಲ್ಲಿ ಹಾಕೊಂಡಿದ್ರೆ ನೀವು ಆಮೇಲೆ ವಿಚಾರ ಯಾರಿಗೂ ಒಕ್ಕಲೆಬ್ಬಿಸುವಂತ ಪ್ರಶ್ನೆ ಬರೋದಿಲ್ಲ ಯಾರು ದೊಡ್ಡ ಮಟ್ಟದಲ್ಲಿ ಅತಿಕ್ರಮಣ ಮಾಡಿದ್ದಂಥದ್ದು ಅಂತೇಳಿ ಸರ್ಕಾರದ ಗಮನಕ್ಕೆ ತಂದಿದ್ದೀರಿ ಈಗ ತಾವು ಹೇಳ್ತಾ ಇದ್ದೀರಿ ಇದು ಸಣ್ಣ ಸಣ್ಣ ರೈತರು ಕೇಳಿ ಹೇಳ್ತೀನಿ ಪೂರ್ತಿ ಪೂರ್ತಿ ಕೇಳಿ ಅದಕ್ಕೆ ಸಣ್ಣ ರೈತರಿದ್ದಾರೆ ಅವರು ಇವತ್ತು ಉಳವೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾತು ನಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಇವತ್ತು ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ ತಕ್ಷಣವೇ ಇವತ್ತು ಜಂಟಿ ಸಮೀಕ್ಷೆ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಮಾಡುವವರೆಗೆ ಕಾರ್ಯಾಚರಣೆ ಬಂದ್ ಮಾಡಿ ಅಂತ ಹೇಳಿದ್ದೇನೆ ಮುನಿಯಪ್ಪನವರು ಇವತ್ತು ಉಸ್ತುವಾರಿ ಮಂತ್ರಿಗಳು ಕ್ಯಾಬಿನೆಟಲ್ಲಿದ್ದೆ ನಾನು ಅವರೊಂದು ಪತ್ರವನ್ನು ಕೊಟ್ಟಿದ್ದಾರೆ ಈಗಾಗಲೇ ಅದೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಇವತ್ತು ಈ ರೀತಿಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಕಾನೂನುಬದ್ಧವಾಗಿ ಕ್ರಮ ತೆಗೆದುಕೊಳ್ಳುತ್ತೇನೆ ಈಗ ನಮ್ಮಲ್ಲಿ 2 ಎಕರೆ 30 ಗುಂಟೆ 20 ಗುಂಟೆ ಈಗಾಗಲೇ ಹೇಳಿದ್ದೇನೆ ಈಗಾಗಲೇ ಹೇಳಿದ್ದೇನೆ ಕೇಳಿ ಯಾರ್ದು ಬಹಳ ಸಣ್ಣ ರೈತರಿದ್ದಾರೆ ಅಂತ ರೈತರದೆಲ್ಲ ಮಾವಿನ ಗಿಡ ಇದೆಲ್ಲ ಏನೇನಿತ್ತು ಅದನ್ನೆಲ್ಲ ಬೆಳಗ್ಗೆ ಡಾಕ್ಯುಮೆಂಟ್ ತೋರಿಸಿದ್ರು ಅವ್ರ ನೋಡ್ದಿರಾ ಎತ್ತು ಒಳಗಡೆ ಹಾಕಿದ್ದಾರೆ ನೋಡಿ ಒಂದ್ ಮಾತು ಹೇಳ್ತೀನಿ ಬೆಂಬಲ ಕೋಲಾರದಲ್ಲಿ ಇನ್ನೂ ಕೆಲವು ಸಂಘ ಸಂಸ್ಥೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಒತ್ತುವರಿಯಾಗಿದೆ ಒತ್ತುವರಿ ತೆರವು ಕೇಳಿ ಹೇಳ್ತೀನಿ ಒತ್ತುವರಿ ತೆರವುಗೊಳಿಸಿ ಸರಿಯಾದ ಕ್ರಮ ನಡೀತಾ ಇದೆ ಅನ್ನುವಂಥವು ನೋಡಿ ಈಗ ಯಾವುದೇ ರೀತಿಯ ತೊಂದರೆ ಕೊಡೋದಿಲ್ಲ ಈಗಾಗಿರೋದೆಲ್ಲ ಚರ್ಚೆ ಮಾಡೋ ನಾಳೆ ಬೆಳಿಗ್ಗೆ ನೀವು 10 ಗಂಟೆಗೆ ಬಂದ್ಬಿಡಿ ಆಫೀಸ್ಗೆ ಬರ್ತೀನಿ ನೋಡಿ ಈಗ ಮುನಿಯಪ್ಪ ಅವರೇ ನನಗೆ ಸಚಿವ ಕೇಳಿ ಹೇಳ್ತೀರಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಡಿಸ್ಕಷನ್ ಆಯ್ತು ಮುನಿಯಪ್ಪರು ಪತ್ರ ಕೊಟ್ಟಿದ್ದಾರೆ ನೀವು ಹೇಳಿದ್ದೀರಿ ಈಗಾಗಲೇ ನೋಡಿ ಈಗ ನೀವು ಕೊಟ್ಟಿದ್ದೀರಿ ಕೇಳಿ ಈಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಓಕೆ ನಾಳೆ ಕಾರ್ಯಾಚರಣೆ ನಡೆಯಲು ನಾನು ಹೇಳ್ದಲ್ಲ ನಿಮ್ಗೆ ಜಂಟಿ ಸರ್ವೆ ಆಗುವವರೆಗೆ ಸಂತೋಷ ಕಂದಾಯ ಇಲಾಖೆದು ಅರಣ್ಯ ಇಲಾಖೆ ಜಂಟಿ ಸರ್ವೆ ಆಗಿ ನಿಖರವಾಗಿ ಸರ್ಕಾರದ ಏನೊಂದು ನೀತಿ ನಿಯಮಗಳಿದೆ ಈಗಾಗಲೇ ನಾವೇನು ಸೂಚನೆ ಕೊಟ್ಟಿದ್ದೇವೆ ಆದೇಶವನ್ನು ಹೊರಡಿಸಿದ್ದೇವೆ ಅದಕ್ಕೆ ಹೊರತುಪಡಿಸಿ ಏನಾದರೂ ನೀವು ಹೇಳಿದಾಗೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಭೂಗಳ್ಳರು ಅತಿಕ್ರಮಣ ಮಾಡಿದ್ರೆ ಅಂತವ್ರ ಮೇಲೆ ಮಾತ್ರ ಸರ್ಕಾರ ಅರಣ್ಯ ಇಲಾಖೆ ಕ್ರಮ ಜರುಗಿಸುತ್ತದೆ ಚಿಕ್ಕ ಚಿಕ್ಕ ರೈತರಿಗೆ ಅನ್ಯಾಯ ಆಗಿರೋ ಅದು ಪರಿಶೀಲನೆ ಮಾಡ್ತೀವಿ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.